ಹಿಂದೆ 100 ಕೋಟಿ ಆಂಜನಾದ್ರಿ ಕೊಟ್ರು, 1 ರೂಪಾಯಿ ದುಡ್ಡು ಖರ್ಚಾಗಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀವು ಇಟ್ಟಿದ್ಯಾ, ಇನ್ನೂ ಖರ್ಚು ಮಾಡಿಲ್ಲ? ಇಲ್ಲ, ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ, ಆಂಜನಾದ್ರಿ 100 ಕೋಟಿ ಕೊಟ್ಟಿವಿ ಅಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲಾದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ ನೀವು. ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲ, ಆಂಜನಾದ್ರಿ 100 ಕೋಟಿ ಕೊಟ್ರ ಅಂತ ಬೆಳಗಾವದವ್ರ ಅಂತಾರ. ನಾವು ಕೊಪ್ಪಳದವರು ನಾವೇ ಹುಡುಕಾಕತ್ತೀವಿ, 100 ಕೋಟಿನಿಲ್ಲ, ಏನಿಲ್ಲ, ಚಂಬಿಲ್ಲ ಅಲ್ಲಿ. ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 ಕೋಟಿ ಕೊಟ್ಟಿದ್ದೀವಿ. ಮತ್ತೆ ಇನ್ನೂ ಒಂದು ಹೇಳಿದ್ರಿ ಹಿಂದುಳಿದ ವರ್ಗದ ಬಗ್ಗೆ. ಇಲ್ಲ ಸರ್, ಅವ್ರು ಹೇಳಿದ್ದಾರೆ. ಇನ್ನೇ 1 ಸೆಕೆಂಡ್, ಇನ್ನೊಂದು ಕೇಳಿ ಸರ್, 1 ಸೆಕೆಂಡ್. ವಿರೋಧ ಪಕ್ಷ ನಾಯಕರು ನೀವೆಲ್ಲ, ನಮ್ಗೆ ನೀವೆಲ್ಲ ಸೀನಿಯರ್, ನಾವೆಲ್ಲ ಯುವಕ, ಇನ್ನೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ. ಸರ್, ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದೊಳಗ 3 ವರ್ಷ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನ ಈ ವರ್ಷ ಸ್ಕಾಲರ್ಶಿಪ್, 3 ವರ್ಷ ಪ್ಲಸ್ 4ನೇ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು ಇಲ್ಲ, ನೀವು ಇದ್ದೀರಿ. ನಾನು ಕಾರ್ಮಿಕ ಇಲಾಖೆ, 3 ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, 3 ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ ನಾವು. 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4 ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ಹೇಳ್ತಾ ಇರೋದು, ಹೋದ 3 ವರ್ಷದ ಹಿಂದೆ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಡಾಕ್ಯುಮೆಂಟ್ ಸಮೇತ 2 ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ಇಲ್ಲ ಸರ್, ಸ್ವಲ್ಪ ಗೊತ್ತಾಗಬೇಕು. ಈಗ ಅವ್ರು 2 ವರ್ಷ ಕೋವಿಡ್ ಪೀರಿಯಡ್ ಅದ್ರಲ್ಲಿ 2 ವರ್ಷ ಕೋವಿಡ್ ಕೊಟ್ಟಿಲ್ಲ. ನಿಮ್ಮ ಭೋವಿ ನಿಗಮಕ್ಕೂ ಕೊಟ್ಟಿಲ್ಲ, ಶಿವರಾಜಣ್ಣ ಕೊಟ್ಟಿಲ್ಲ. ನಿಮ್ಮ ಭೋವಿ ನಿಗಮಕ್ಕೂ ಹಿಂದಿನ ಸರ್ಕಾರ ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಕೇಳಿದ್ರೆ ಯೋಜನೆಗಳ ಬಗ್ಗೆ ನೀವೇಜಣ್ಣ ₹500-700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಇದೆಲ್ಲ ಇದು ಸಿಎಂ ವಿವೇಚನಾ ಕೋಟ ಕರೆಕ್ಟ್ ಸರ್? ನಿನ್ನ ₹500-600 ಕೋಟಿ ಬಂತು ಹೇಳಿ. ಹೇಗ್ ಬಂತು 500 ಕೋಟಿ ರೂಪಾಯಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರುದ್ಧವಾಗಿ ಎಷ್ಟು ಬಂದಿದೆ ಹೇಳಿ? 500 ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ದೇವಾಲಯಗಳಿಗೆ ಇದು ಒಂದು ಕೊಟ್ಟಿರೋ ಒಂದ್ನಿಮಿಷ ಕುಂದ್ರಿ ಅವ್ರು ಹೇಳಿ, ಕೂತ್ಕೊಳ್ಳಬೇಕು ನೀವು. ಅದು 500 ಕೋಟಿ ಹೇಳ್ಬೇಕು ಸರ್ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರಲಿ, ಬೊಮ್ಮಾಯಿ ಅವರು ಕೇಳೋಣ.
ಯಾಕೆ ಕೊಟ್ರಿ ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ. ಅವ್ರಿಗೆ ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನೇ ಕೇಳಿ. ಅವರೇ ಬರ್ಬೇಡ ಮಾಡುವ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬಯಸ್ಕೊಳಕ್ ರೆಡಿ ಇದೀವಿ, ಬಯ್ಯಕ್ ರೆಡಿ ಇಲ್ಲ. ಈ ಕಾಲದಲ್ಲಿ ನಿಮ್ಮ ಬಜೆಟ್ ಅಲ್ಲಿ